ಮಂಡ್ಯದಲ್ಲಿ ರೌಡಿ ಶೀಟರ್ ಅರುಣ್ ಅಲಿಯಾಸ್ ಕಪ್ಪೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಮಾನತಾಗಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಅವರನ್ನ ಅಮಾನತು ಮಾಡಲಾಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಆರ್ ಚೇತನ್ ಸಸ್ಪೆಂಡ್ ಆಗಿದ್ದಾರೆ ಕೆಎಂ ದೊಡ್ಡಿ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದರು ಚೇತನ್ ಚೇತನ್ ಅವರನ್ನ ಅಮಾನತು ಮಾಡಿದ್ದಾರೆ ಎಸ್ಪಿ ಯತೀಶ್ ಕರ್ತವ್ಯ ಲೋಪ ಎಸಗಿದಂತಹ ಅವರನ್ನ ಎಸ್ಪಿ ಯತೀಶ್ ಅಮಾನತು ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಅವರು ಕೆಲಸವನ್ನ ಮಾಡುತ್ತಾ ಇದ್ದರು ಇನ್ನು ಗಲಾಟೆ ಹಿಂದಿನ ಮಾಹಿತಿಯನ್ನ ಅದನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳದೆ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿತ್ತು ದಾಳಿ ನಡೆದಾಗ ಮುಂಜಾಗ್ರತಾ ಕ್ರಮವನ್ನು ಚೇತನ್ ಕೈಗೊಂಡಿರಲಿಲ್ಲ ಬೀಟ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಚೇತನ್ ದೊಡ್ಡರಸಿಕೆರೆ ಬೀಟ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ರು ಕರ್ತವ್ಯ ಲೋಪದಡಿ ಕಾನ್ಸ್ಟೇಬಲ್ ಚೇತನ್ ಅಮಾನತಾಗಿದ್ದಾರೆ ಅಮಾನತುಗೊಳಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಆದೇಶವನ್ನ ಹೊರಡಿಸಿದ್ದಾರೆ ಗಲಾಟೆ ಏನು ನಡೆದಿತ್ತು ಆ ಗಲಾಟೆಗೆ ಸಂಬಂಧಪಟ್ಟಂತೆ ಅದರ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಬೇಕಾಗಿತ್ತು ಆದರೆ ದಾಳಿ ನಡೆದಾಗ ಮುಂಜಾಗ್ರತಾ ಕ್ರಮವನ್ನ ಚೇತನ್ ಕೈಗೊಂಡಿರಲಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಬೀಟ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಚೇತನ್ ಕರ್ತವ್ಯ ನಿರ್ಲಕ್ಷ್ಯ ಕರ್ತವ್ಯ ಲೋಪ ಹಾಗೂ ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲಿ ಅವರನ್ನ ಅಮಾನತು ಮಾಡಲಾಗಿದೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಓಕೆ ಶಶಿಕುಮಾರ್ ಕರ್ತವ್ಯ ಲೋಪ ಎಸಗಿದ ಹಿನ್ನೆಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಮಾನತಾಗಿದ್ದಾರೆ ಈ ರೌಡಿ ಶೀಟರ್ ಅರುಣ್ ಅಲಿಯಾಸ್ ಕಪ್ಪೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿರ್ಲಕ್ಷ್ಯವನ್ನ ವಹಿಸಿದ್ರು ಯಾವ ಕಾರಣಕ್ಕೆ ಅವರನ್ನ ಅಮಾನತು ಮಾಡಲಾಗಿದೆ ಅಂತ ಸಂತೋಷ್ ರಾಥೋಡ್ ಏನು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದೊಡ್ಡ ಸಿಂಕೆರೆ ಗ್ರಾಮದಲ್ಲಿ ಅರುಣ್ ಅಲಿಯಾಸ್ ಕಪ್ಪೆ ಅಂತೇಳಿ ಒಬ್ಬ ರೌಡಿ ಶೀಟರ್ ನ ಹತ್ಯೆ ಆಗಿರುತ್ತದೆ ಆ ಸಂಬಂಧದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಪೊಲೀಸ್ ಪೇದೆಯನ್ನ ಈಗಾಗಲೇ ಅಮಾನತು ಕೂಡ ಮಾಡಿರ್ತಕ್ಕಂಥದ್ದು ಅಂದ್ರೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂತ ಎನ್ ನಿತೀಶ್ ಅವರು ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ಬೀಟ್ ಕಾನ್ಸ್ಟೇಬಲ್ ಏನಿದೆ ದೊಡ್ಡ ಸಿಂಕೆರೆ ಬೀಟ್ ಕಾನ್ಸ್ಟೇಬಲ್ ಆಗಿದ್ದಂತ ಎಲ್ಲಾ ಚೇತನ್ ಅಂತ ಹೇಳಿ ಆತನನ್ನ ಕರ್ತವ್ಯ ಏನು ನಿರ್ಲಕ್ಷ್ಯ ಮತ್ತೆ ನಿರ್ಲಕ್ಷ್ಯದ ಆರೋಪದಡಿ ಈಗಾಗಲೇ ಅವ್ರನ್ನ ಅಮಾನತನ್ನ ಮಾಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಆತನ ಒಂದು ಹತ್ಯೆಯಾದಂತ ಅರುಣ್ ಹತ್ಯೆಯಾದಂತ ಸಂದರ್ಭದಲ್ಲಿ ಈತ ದೊಡ್ಡ ಸಿಕ್ಕರೆ ಬೀಟ್ಗೆ ಹೋಗಿರ್ಲಿಲ್ಲ ಜೊತೆಗೆ ಏನು ನಿರ್ಲಕ್ಷ್ಯ ಕೂಡ ಮಾಡಿದ್ರ ಮಾಹಿತಿ ಇದ್ರು ಕೂಡ ಆಸ್ಪತ್ರೆಗೆ ಹೋಗಿ ಆತನ ಏನು ಈ ಸಂಬಂಧಪಟ್ಟಂತೆ ರೌಡಿಗಳನ್ನ ಏನು ಹತ್ಯೆ ಆಗಿತ್ತು ಅರುಣ್ ಅಂತೇಳಿ ಹತ್ಯೆ ಮಾಡಿದಂತ ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಸಂದರ್ಭದಲ್ಲೂ ಕೂಡ ಆತನ ಮನೆ ಅವರ ಆರೋಪಿಗಳ ಮನೆಗೆ ಹೋಗಿ ಶೋಧ ನಡೆಸುವಂತ ಸಂದರ್ಭದಲ್ಲೂ ಕೂಡ ನಿರ್ಲಕ್ಷ್ಯವನ್ನ ಮಾಡಿ ತಪ್ಪೇದೆ ಅಂತೇಳಿ ಹೀಗಾಗಿ ಆತನನ್ನ ಈಗ ಸೇವೆಯಿಂದ ಅಮಾನತು ಮಾಡಿರ್ತಕ್ಕಂಥದ್ದು ಸಂತೋಷ್ ಓಕೆ ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ